ಲಿಬ್ರೆ ಆಫೀಸ್ ರೈಟರ್ ನ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ ಈ ಟ್ಯುಟೋರಿಯಲ್ ನಲ್ಲಿ ನಾವು ರೈಟರ್ ನ ಬಗ್ಗೆ ರೈಟರ್ ನಲ್ಲಿರುವ ವಿವಿಧ ಉಪಕರಣಗಳ ಬಗ್ಗೆ ಒಂದು ಹೊಸ ಡಾಕ್ಯುಮೆಂಟ್ ಹಾಗೂ ಈಗಾಗಲೇ ಇರುವ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡುವಿಕೆಯ ಬಗ್ಗೆ ಒಂದು ಡಾಕ್ಯುಮೆಂಟ್ ಅನ್ನು ಸೇವ್ ಮಾಡುವುದರ ಬಗ್ಗೆ ಹಾಗೂ ಅದನ್ನು ಕ್ಲೋಸ್ ಮಾಡುವುದರ ಬಗ್ಗೆ ಕಲಿಯುತ್ತೇವೆ ಲಿಬ್ರೆ ಆಫೀಸ್ ರೈಟರ್ ಎನ್ನುವುದು ಲಿಬ್ರೆ ಆಫೀಸ್ ಸ್ವೀಟ್ ನ ಒಂದು ವರ್ಡ್ ಪ್ರೊಸೆಸರ್ ಘಟಕವಾಗಿದೆ ಇದು ಮೈಕ್ರೋಸಾಫ್ಟ್ ಆಫೀಸ್ ಸ್ವೀಟ್ ನಲ್ಲಿರುವ ಮೈಕ್ರೋಸಾಫ್ಟ್ ವರ್ಡ್ ಗೆ ಸಮಾನವಾಗಿದೆ ಇದೊಂದು ಉಚಿತವಾಗಿ ದೊರೆಯುವ ಸಾಫ್ಟ್ವೇರ್ ಆಗಿದ್ದು ಇದನ್ನು ನಕಲು ಮರುಬಳಕೆ ಹಾಗೂ ಉಚಿತವಾಗಿ ವಿತರಣೆ ಮಾಡಬಹುದು ಇದು ಉಚಿತವಾಗಿ ದೊರೆಯುವುದರಿಂದ ಇದರ ಆದಾನ ಪ್ರದಾನಕ್ಕೆ ಯಾವುದೇ ಲೈಸೆನ್ಸ್ ಶುಲ್ಕದ ಅಗತ್ಯ ಇರುವುದಿಲ್ಲ ಲಿಬ್ರೆ ಆಫೀಸ್ ಸ್ವೀಟ್ ಅನ್ನು ಆರಂಭಿಸಲು ನೀವು ಮೈಕ್ರೋಸಾಫ್ಟ್ ವಿಂಡೋಸ್ 2000 ಮತ್ತು ಅದರ ಹೆಚ್ಚಿನ ಆವೃತ್ತಿಗಳಾದ ಎಂಎಸ್ ವಿಂಡೋಸ್ ಎಕ್ಸ್ಪಿ ಅಥವಾ ಎಂಎಸ್ ವಿಂಡೋಸ್ 7 ಅನ್ನು ಬಳಸಬಹುದು ಅಥವಾ ನೀವು GNU ಲಿನಕ್ಸ್ ಕೂಡ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಬಳಸಬಹುದು ಇಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ ಆಗಿ GNU ಲಿನಕ್ಸ್ ಮತ್ತು ಲಿಬ್ರೆ ಆಫೀಸ್ ಸ್ವೀಟ್ ನ ಆವೃತ್ತಿ 3.3.4 ಅನ್ನು ಬಳಸುತ್ತಿದ್ದೇವೆ ಒಂದು ವೇಳೆ ನೀವು ಲಿಬ್ರೆ ಆಫೀಸ್ ಸ್ವೀಟ್ ಅನ್ನು ಇನ್ಸ್ಟಾಲ್ ಮಾಡದಿದ್ದಲ್ಲಿ ರೈಟರ್ ಅನ್ನು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಬಳಸಿ ಇನ್ಸ್ಟಾಲ್ ಮಾಡಬಹುದು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ಸೈಟ್ ನಲ್ಲಿ ಸಿಗುವ ಲಿನಕ್ಸ್ ಟ್ಯುಟೋರಿಯಲ್ ಗಳನ್ನು ರೆಫರ್ ಮಾಡಿ ಮತ್ತು ಆ ವೆಬ್ಸೈಟ್ ನಲ್ಲಿರುವ ಸೂಚನೆಗಳನ್ನು ಅನುಸರಿಸಿ ಲಿಬ್ರೆ ಆಫೀಸ್ ಸ್ವೀಟ್ ಅನ್ನು ಡೌನ್ಲೋಡ್ ಮಾಡಿ ವಿವರವಾದ ಮಾಹಿತಿಗಳು ಲಿಬ್ರೆ ಆಫೀಸ್ ಸ್ವೀಟ್ ನ ಮೊದಲ ಟ್ಯುಟೋರಿಯಲ್ ನಲ್ಲಿ ಲಭ್ಯವಿದೆ ನೆನಪಿಡಿ ರೈಟರ್ ಅನ್ನು ಇನ್ಸ್ಟಾಲ್ ಮಾಡುವಾಗ ಕಂಪ್ಲೀಟ್ ಇನ್ಸ್ಟಾಲೇಷನ್ ಅನ್ನು ಬಳಸಿ ನೀವು ಲಿಬ್ರೆ ಆಫೀಸ್ ಸ್ವೀಟ್ ಅನ್ನು ಮೊದಲೇ ಇನ್ಸ್ಟಾಲ್ ಮಾಡಿದ್ದರೆ ನೀವು ನಿಮ್ಮ ಸ್ಕ್ರೀನ್ ನ ಮೇಲ್ಗಡೆ ಎಡಬದಿಯಲ್ಲಿ ಇರುವ ಅಪ್ಲಿಕೇಶನ್ಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಆಫೀಸ್ ತದನಂತರ ಲಿಬ್ರೆ ಆಫೀಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ಲಿಬ್ರೆ ಆಫೀಸ್ ರೈಟರ್ ಅನ್ನು ಪಡೆಯಬಹುದು ವಿವಿಧ ಲಿಬ್ರೆ ಆಫೀಸ್ ಅಂಶಗಳಿರುವ ಒಂದು ಹೊಸ ಡಯಲಾಗ್ ಬಾಕ್ಸ್ ತೆರೆಯುತ್ತದೆ ಲಿಬ್ರೆ ಆಫೀಸ್ ಅನ್ನು ಉಪಯೋಗಿಸಲು ಸ್ವೀಟ್ ನ ವರ್ಡ್ ಪ್ರೊಸೆಸರ್ ಘಟಕವಾದ ಟೆಕ್ಸ್ಟ್ ಡಾಕ್ಯುಮೆಂಟ್ ನ ಮೇಲೆ ಕ್ಲಿಕ್ ಮಾಡಿ ಇದು ರೈಟರ್ ನ ಮುಖ್ಯ ವಿಂಡೋದಲ್ಲಿ ಒಂದು ಖಾಲಿ ಡಾಕ್ಯುಮೆಂಟ್ ಅನ್ನು ತೆರೆಯುತ್ತದೆ ರೈಟರ್ ನ ವಿಂಡೋನಲ್ಲಿ ವಿಭಿನ್ನ ಟೂಲ್ ಬಾರ್ ಗಳಿವೆ ಉದಾಹರಣೆಗೆ ಟೈಟಲ್ ಬಾರ್ ಮೆನ್ಯು ಬಾರ್ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಫಾರ್ಮೇಟಿಂಗ್ ಬಾರ್ ಹಾಗೂ ಸ್ಟೇಟಸ್ ಬಾರ್ ಇವುಗಳಲ್ಲಿ ತುಂಬಾ ಉಪಯೋಗಕ್ಕೆ ಬರುವ ವಿಕಲ್ಪಗಳಿವೆ ಅವುಗಳನ್ನು ನಾವು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ಕಲಿಯೋಣ ಬನ್ನಿ ಟ್ಯುಟೋರಿಯಲ್ ಅನ್ನು ಆರಂಭಿಸೋಣ ಮೊದಲಿಗೆ ರೈಟರ್ ನಲ್ಲಿ ಹೊಸ ಡಾಕ್ಯುಮೆಂಟ್ ಅನ್ನು ಹೇಗೆ ಓಪನ್ ಮಾಡುವುದೆಂದು ಕಲಿಯೋಣ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ನ್ಯೂ ಎಂಬ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ ಒಂದು ಹೊಸ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಬಹುದು ಅಥವಾ ಮೆನ್ಯು ಬಾರ್ ನಲ್ಲಿ ಫೈಲ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ ಹಾಗೂ ನ್ಯೂ ಎಂಬ ವಿಕಲ್ಪವನ್ನು ಕ್ಲಿಕ್ ಮಾಡಿ ಹಾಗೂ ಕೊನೆಯಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಎಂಬ ವಿಕಲ್ಪವನ್ನು ಕ್ಲಿಕ್ ಮಾಡಿ ಎರಡೂ ವಿಧಾನದಲ್ಲೂ ಒಂದು ಹೊಸ ರೈಟರ್ ವಿಂಡೋ ಓಪನ್ ಆಗುವುದೆಂದು ಗಮನಿಸಿ ಈಗ ಎಡಿಟರ್ ಏರಿಯಾದಲ್ಲಿ ಏನಾದರೂ ಟೈಪ್ ಮಾಡಿ ನಾವಿಲ್ಲಿ ರೆಸ್ಯೂಮೆ ಎಂದು ಟೈಪ್ ಮಾಡೋಣ ಡಾಕ್ಯುಮೆಂಟ್ ನಲ್ಲಿ ಟೈಪ್ ಮಾಡಿ ಮುಗಿದ ನಂತರ ಅದರ ಮುಂದಿನ ಉಪಯೋಗಕ್ಕಾಗಿ ಅದನ್ನು ಸೇವ್ ಮಾಡಬೇಕಾಗುತ್ತದೆ ಈ ಫೈಲ್ ಅನ್ನು ಸೇವ್ ಮಾಡಲು ಮೆನ್ಯು ಬಾರ್ ನಲ್ಲಿ ಫೈಲ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ ನಂತರ ಸೇವ್ ಆಸ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ ಪರದೆಯಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತದೆ ನೀವು ಅಲ್ಲಿ ನೇಮ್ ಎಂಬಲ್ಲಿ ನಿಮ್ಮ ಫೈಲ್ ನ ಹೆಸರನ್ನು ನಮೂದಿಸಬೇಕಾಗುತ್ತದೆ ಹಾಗಿರುವಾಗ ನಿಮ್ಮ ಫೈಲ್ ನ ಹೆಸರನ್ನು ರೆಸ್ಯೂಮೆ ಎಂದು ನಮೂದಿಸಿ ನೇಮ್ ಫೀಲ್ಡ್ ನ ಕೆಳಗೆ ಸೇವ್ ಇನ್ ಫೋಲ್ಡರ್ ಎಂದು ಇದೆ ಅಲ್ಲಿ ನೀವು ಒಂದು ಫೋಲ್ಡರ್ ನ ಹೆಸರನ್ನು ನಮೂದಿಸಿ ಮುಂದೆ ಈ ಫೋಲ್ಡರ್ ನಲ್ಲಿಯೇ ನೀವು ಸೇವ್ ಮಾಡಿದ ಫೈಲ್ ಇರುತ್ತದೆ ಸೇವ್ ಇನ್ ಫೋಲ್ಡರ್ ಎನ್ನುವಲ್ಲಿ ಡೌನ್ ಆರೋ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಎಂಬಲ್ಲಿ ಕ್ಲಿಕ್ ಮಾಡಿ ನೀವು ಅಲ್ಲಿನ ಮೆನ್ಯುವಿನಲ್ಲಿ ಫೋಲ್ಡರ್ ನ ಸೂಚಿಯನ್ನು ನೋಡುತ್ತೀರಿ ಅಲ್ಲಿ ನಿಮ್ಮ ಫೈಲ್ ಅನ್ನು ಸೇವ್ ಮಾಡಿಡಬಹುದು ಈಗ ಡೆಸ್ಕ್ಟಾಪ್ ಎಂಬಲ್ಲಿ ಕ್ಲಿಕ್ ಮಾಡೋಣ ಡೆಸ್ಕ್ಟಾಪ್ ನಲ್ಲಿ ಫೈಲ್ ಸೇವ್ ಆಗುತ್ತದೆ ನೀವು ಬ್ರೌಸ್ ಫಾರ್ ಅದರ್ ಫೋಲ್ಡರ್ಸ್ ಎಂಬಲ್ಲಿ ಕೂಡ ಕ್ಲಿಕ್ ಮಾಡಬಹುದು ಮತ್ತು ಎಲ್ಲಿ ನಿಮಗೆ ನಿಮ್ಮ ಡಾಕ್ಯುಮೆಂಟ್ ಅನ್ನು ಸೇವ್ ಮಾಡಬೇಕು ಆ ಫೋಲ್ಡರ್ ಅನ್ನು ಸೆಲೆಕ್ಟ್ ಮಾಡಬಹುದು ಈಗ ಡಯಲಾಗ್ ಬಾಕ್ಸ್ ನಲ್ಲಿ ಫೈಲ್ ಟೈಪ್ ಎಂಬಲ್ಲಿ ಕ್ಲಿಕ್ ಮಾಡಿ ಇದು ನಿಮಗೆ ಫೈಲ್ ನ ಪ್ರಕಾರಗಳನ್ನು ಅಥವಾ ಫೈಲ್ ಎಕ್ಸ್ಟೆನ್ಷನ್ ಗಳನ್ನು ತೋರಿಸುತ್ತದೆ ಇಲ್ಲಿ ನೀವು ನಿಮ್ಮ ಫೈಲ್ ಅನ್ನು ಸೇವ್ ಮಾಡಬಹುದು ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಡೀಫಾಲ್ಟ್ ಆಗಿ ಫೈಲ್ ನ ಪ್ರಕಾರವು ODF ಟೆಕ್ಸ್ಟ್ ಡಾಕ್ಯುಮೆಂಟ್ ಆಗಿದೆ ಇದು .odt ಎಂಬ ಎಕ್ಸ್ಟೆನ್ಷನ್ ಅನ್ನು ಹೊಂದಿದೆ ODT ಎಂದರೆ ಓಪನ್ ಡಾಕ್ಯುಮೆಂಟ್ ಫಾರ್ಮೇಟ್ ಅಥವಾ ODF ಫಾರ್ಮೇಟ್ ಎಂದು ಇದು ವಿಶ್ವ ಸ್ತರದಲ್ಲಿ ಸ್ವೀಕೃತವಾದ ವರ್ಡ್ ಡಾಕ್ಯುಮೆಂಟ್ ನ ಓಪನ್ ಫಾರ್ಮೇಟ್ ಆಗಿದೆ
ಇದು ಭಾರತ ಸರ್ಕಾರದ ಓಪನ್ ಸ್ಟ್ಯಾಂಡರ್ಡ್ಸ್ ಇನ್ ಇ ಗವರ್ನೆನ್ಸ್ ಎಂಬ ಪಾಲಿಸಿಯಿಂದ ಕೂಡ ಸ್ವೀಕೃತವಾಗಿದೆ ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಓಪನ್ ಆಗುವ .odt ಟೆಕ್ಸ್ಟ್ ಡಾಕ್ಯುಮೆಂಟ್ ನ ಹೊರತಾಗಿ ನೀವು ನಿಮ್ಮ ಫೈಲ್ ಅನ್ನು .doc ಅಥವಾ .docx ಎಂಬ ಫಾರ್ಮ್ಯಾಟ್ ನಲ್ಲಿ ಕೂಡ ಸೇವ್ ಮಾಡಬಹುದು ಅದು MS ಆಫೀಸ್ ನ ವರ್ಡ್ ಪ್ರೋಗ್ರಾಮ್ ನಲ್ಲಿ ಓಪನ್ ಆಗುತ್ತದೆ ಇನ್ನೊಂದು ಲೋಕಪ್ರಿಯವಾದ ಎಕ್ಸ್ಟೆನ್ಷನ್ ಎಂದರೆ .rtf ಅಂದರೆ ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್ ಎಂದು ಇದು ಹೆಚ್ಚಿನ ಎಲ್ಲಾ ಪ್ರೋಗ್ರಾಮ್ ಗಳಲ್ಲೂ ಓಪನ್ ಆಗುತ್ತದೆ ಈಗ odf ಟೆಕ್ಸ್ಟ್ ಡಾಕ್ಯುಮೆಂಟ್ ಎಂಬಲ್ಲಿ ಕ್ಲಿಕ್ ಮಾಡಿ ನಿಮಗೆ ಫೈಲ್ ಟೈಪ್ ಎನ್ನುವುದರ ಹತ್ತಿರ odf ಟೆಕ್ಸ್ಟ್ ಡಾಕ್ಯುಮೆಂಟ್ ಎಂದು ಹಾಗೂ ಕೋಷ್ಟಕದಲ್ಲಿ .odt ಎಂದು ಕಾಣಸಿಗುತ್ತದೆ ಈಗ ಸೇವ್ ಬಟನ್ ಕ್ಲಿಕ್ ಮಾಡಿ ಇದು ನಿಮ್ಮನ್ನು ರೈಟರ್ ವಿಂಡೋಗೆ ಕೊಂಡೊಯ್ಯುತ್ತದೆ ಅಲ್ಲಿನ ರೈಟರ್ ಬಾರ್ ನಲ್ಲಿ ನೀವು ಕೊಟ್ಟಿರುವ ಫೈಲ್ ಹೆಸರು ಹಾಗೂ ಎಕ್ಸ್ಟೆನ್ಷನ್ ಇರುತ್ತದೆ ಈಗ ನೀವು ರೈಟರ್ ವಿಂಡೋನಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಬರೆಯಲು ತಯಾರಿರುವಿರಿ ಮೇಲೆ ಚರ್ಚಿಸಿದ ಫಾರ್ಮ್ಯಾಟ್ ನ ಹೊರತಾಗಿ ರೈಟರ್ ಡಾಕ್ಯುಮೆಂಟ್ ಅನ್ನು .html ಫಾರ್ಮ್ಯಾಟ್ ನಲ್ಲಿ ಕೂಡ ಸೇವ್ ಮಾಡಬಹುದು ಇದೊಂದು ವೆಬ್ಸೈಟ್ ಫಾರ್ಮ್ಯಾಟ್ ಆಗಿದೆ ಇದನ್ನು ಮೊದಲು ತಿಳಿಸಿದಂತೆಯೇ ಸೇವ್ ಮಾಡಬೇಕು ಈಗ ಮೆನ್ಯು ಬಾರ್ ನಲ್ಲಿ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ಸೇವ್ ಆಸ್ ಎಂಬಲ್ಲಿ ಕ್ಲಿಕ್ ಮಾಡಿ ಈಗ ಫೈಲ್ ಟೈಪ್ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ html ಡಾಕ್ಯುಮೆಂಟ್ ಕೋಷ್ಟಕದಲ್ಲಿ openoffice.org ರೈಟರ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ ಈ ವಿಕಲ್ಪವು ಡಾಕ್ಯುಮೆಂಟ್ ಗೆ .html ಎಕ್ಸ್ಟೆನ್ಷನ್ ಅನ್ನು ನೀಡುತ್ತದೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಡಯಲಾಗ್ ಬಾಕ್ಸ್ ನಲ್ಲಿ ಆಸ್ಕ್ ವೆನ್ ನಾಟ್ ಸೇವಿಂಗ್ ಇನ್ odf ಫಾರ್ಮ್ಯಾಟ್ ಎಂಬಲ್ಲಿ ಕ್ಲಿಕ್ ಮಾಡಿ ಕೊನೆಯಲ್ಲಿ ಕೀಪ್ ಕರೆಂಟ್ ಫಾರ್ಮ್ಯಾಟ್ ಎಂಬಲ್ಲಿ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಎನ್ನುವುದು .html ಎಕ್ಸ್ಟೆನ್ಷನ್ ನ ಜೊತೆಗೆ ಸೇವ್ ಆಗಿರುವುದನ್ನು ನೀವು ಗಮನಿಸಬಹುದು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಎಕ್ಸ್ಪೋರ್ಟ್ ಡೈರೆಕ್ಟ್ಲಿ ಆಸ್ pdf ಎಂಬಲ್ಲಿ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಅನ್ನು pdf ಫಾರ್ಮ್ಯಾಟ್ ನಲ್ಲಿ ಕೂಡ ಎಕ್ಸ್ಪೋರ್ಟ್ ಮಾಡಬಹುದು ಮೊದಲಿನಂತೆಯೇ ಸೇವ್ ಮಾಡಬೇಕಾದ ಸ್ಥಾನವನ್ನು ಆಯ್ಕೆ ಮಾಡಿ ಇದನ್ನು ನೀವು ಮೆನ್ಯು ಬಾರ್ ನಲ್ಲಿ ಫೈಲ್ ಎಂಬಲ್ಲಿ ಮತ್ತು ಎಕ್ಸ್ಪೋರ್ಟ್ ಆಸ್ pdf ಎಂಬಲ್ಲಿ ಕ್ಲಿಕ್ ಮಾಡಿ ಕೂಡ ಎಕ್ಸ್ಪೋರ್ಟ್ ಮಾಡಬಹುದು ಗೋಚರಿಸುತ್ತಿರುವ ಡಯಲಾಗ್ ಬಾಕ್ಸ್ ನಲ್ಲಿ ಎಕ್ಸ್ಪೋರ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಸೇವ್ ಬಟನ್ ಕ್ಲಿಕ್ ಮಾಡಿ ಈಗ ಒಂದು pdf ಫೈಲ್ ತಯಾರಾಗುತ್ತದೆ ಬನ್ನಿ ಫೈಲ್ ಎಂಬಲ್ಲಿ ಹಾಗೂ ಕ್ಲೋಸ್ ಎಂಬಲ್ಲಿ ಕ್ಲಿಕ್ ಮಾಡಿ ಈ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡೋಣ ಈಗ ನಾವು ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಈಗಾಗಲೇ ಇರುವ ಡಾಕ್ಯುಮೆಂಟ್ ಅನ್ನು ಹೇಗೆ ಓಪನ್ ಮಾಡುವುದೆಂದು ನೋಡೋಣ resume.odt ಎಂಬ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡೋಣ ಈಗಾಗಲೇ ಇರುವ ಒಂದು ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಲು ಮೇಲ್ಗಡೆ ಮೆನ್ಯು ಬಾರ್ ನಲ್ಲಿ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಓಪನ್ ಎಂಬಲ್ಲಿ ಕ್ಲಿಕ್ ಮಾಡಿ ನಿಮಗೆ ಪರದೆಯ ಮೇಲೆ ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನು ಎಲ್ಲಿ ಸೇವ್ ಮಾಡಿರುವಿರೋ ಆ ಫೋಲ್ಡರ್ ಅನ್ನು ಹುಡುಕಿ ಈಗ ಡಯಲಾಗ್ ಬಾಕ್ಸ್ ನ ಮೇಲ್ಗಡೆ ಎಡ ಮೂಲೆಯಲ್ಲಿರುವ ಸಣ್ಣದಾದ ಪೆನ್ಸಿಲ್ ಬಟನ್ ಕ್ಲಿಕ್ ಮಾಡಿ ಇದರಲ್ಲಿ ಟೈಪ್ ಅ ಫೈಲ್ ನೇಮ್ ಎಂದು ಬರೆದಿದೆ ಇದು ಲೊಕೇಶನ್ ಬಾರ್ ಎಂಬ ಫೀಲ್ಡ್ ಅನ್ನು ಓಪನ್ ಮಾಡುತ್ತದೆ ಇಲ್ಲಿ ನಿಮಗೆ ಯಾವ ಫೈಲ್ ಬೇಕೋ ಆ ಫೈಲ್ ನ ಹೆಸರನ್ನು ಟೈಪ್ ಮಾಡಿ ನಾವಿಲ್ಲಿ ಫೈಲ್ ನ ಹೆಸರನ್ನು ರೆಸ್ಯೂಮೆ ಎಂದು ಟೈಪ್ ಮಾಡೋಣ ಈಗ ಸೂಚಿಯಲ್ಲಿ ರೆಸ್ಯೂಮೆ ಎಂಬ ಫೈಲ್ ನ ಹೆಸರು ಕಾಣಿಸುತ್ತದೆ ಅದರಲ್ಲಿ resume.odt ಎಂಬುದನ್ನು ಆಯ್ಕೆ ಮಾಡಿ ಈಗ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ resume.odt ಫೈಲ್ ಓಪನ್ ಆಯಿತು ಆಲ್ಟರ್ನೇಟ್ ಆಗಿ ನೀವು ಟೂಲ್ ಬಾರ್ ನಲ್ಲಿ ಓಪನ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಮುಂದಿನ ಪ್ರಕ್ರಿಯೆಗಳನ್ನು ಅದೇ ತರಹ ಮಾಡಿ ಈಗಾಗಲೇ ಇರುವ ಫೈಲ್ ಅನ್ನು ಓಪನ್ ಮಾಡಬಹುದು ನೀವು ಮೈಕ್ರೋಸಾಫ್ಟ್ ವರ್ಡ್ ನಲ್ಲಿ ಉಪಯೋಗಿಸುವ .doc ಹಾಗೂ .docx ಎಕ್ಸ್ಟೆನ್ಷನ್ ಗಳನ್ನು ರೈಟರ್ ನಲ್ಲಿ ಓಪನ್ ಮಾಡಬಹುದು ಈಗ ನೀವು ಫೈಲ್ ನಲ್ಲಿ ಬದಲಾವಣೆಯನ್ನು ಹೇಗೆ ಮಾಡಬೇಕು ಮತ್ತು ಅದನ್ನು ಅದೇ ಹೆಸರಿನಲ್ಲಿ ಹೇಗೆ ಸೇವ್ ಮಾಡಬೇಕು ಎಂಬುದನ್ನು ನೋಡುವಿರಿ ಅದಕ್ಕಾಗಿ ಮೊದಲು ಎಡ ಮೌಸ್ ಬಟನ್ ಅನ್ನು ಕ್ಲಿಕ್ ಮಾಡಿ ರೆಸ್ಯೂಮೆ ಎನ್ನುವುದನ್ನು ಆಯ್ಕೆ ಮಾಡಿ ನಂತರ ಮೌಸ್ ಅನ್ನು ಆ ಟೆಕ್ಸ್ಟ್ ನಲ್ಲಿ ಎಳೆಯಿರಿ ಇದು ಟೆಕ್ಸ್ಟ್ ಅನ್ನು ಆಯ್ಕೆ ಮಾಡುತ್ತದೆ ಮತ್ತು ಅದನ್ನು ಹೈಲೈಟ್ ಮಾಡುತ್ತದೆ ಈಗ ಎಡ ಮೌಸ್ ಬಟನ್ ಅನ್ನು ಬಿಡಿ ಟೆಕ್ಸ್ಟ್ ಎನ್ನುವುದು ಈಗಲೂ ಹೈಲೈಟ್ ಆಗಿರಬೇಕು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಬೋಲ್ಡ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ ಈಗ ಟೆಕ್ಸ್ಟ್ ಬೋಲ್ಡ್ ಆಗಿದೆ ಟೆಕ್ಸ್ಟ್ ಅನ್ನು ಪೇಜ್ ನ ಮಧ್ಯಕ್ಕೆ ತರಲು ಟೂಲ್ ಬಾರ್ ನಲ್ಲಿ ಸೆಂಟರ್ಡ್ ಎನ್ನುವುದನ್ನು ಕ್ಲಿಕ್ ಮಾಡಿ ಈಗ ನೀವು ಟೆಕ್ಸ್ಟ್ ಪೇಜ್ ನ ಮಧ್ಯದಲ್ಲಿ ಇರುವುದನ್ನು ಗಮನಿಸಬಹುದು ಈಗ ಟೆಕ್ಸ್ಟ್ ನ ಫಾಂಟ್ ಆಕಾರವನ್ನು ಹೆಚ್ಚಿಸೋಣ ಟೂಲ್ ಬಾರ್ ನಲ್ಲಿ ಫಾಂಟ್ ಸೈಜ್ ಫೀಲ್ಡ್ ನಲ್ಲಿ ಡೌನ್ ಬಾಣದ ಮೇಲೆ ಕ್ಲಿಕ್ ಮಾಡಿ
ड्राप डाउन मेन्यू नल्ली 14 मेले क्लिक माड़ी इदरिंदा टेक्स्ट न फॉन्ट आकृतियो 14 आगुत्तदे फॉन्ट नेम एंबल्ली डाउन बाणवन्नु क्लिक माड़ी मत्तु फॉन्ट न हेसरिगागि अनडॉटन एंदु आय्के माड़ी टूल बार नल्ली सेव एंबल्ली क्लिक माड़ी ईगा नीवु बदलावणेय नंतरवू कूड़ा फाइल अदे हेसरिनल्ली सेव आगिदे एंबुदन्नु नोडुत्तीरि सेव माडिद नंतर डाक्युमेंट अन्नु क्लोज माडबेकेनिसिदल्ली मेन्यू बार नल्ली फाइल एंबल्ली क्लिक माड़ी नंतर क्लोज एंबल्ली क्लिक माड़ी इदु निम्म फाइल अन्नु क्लोज माडुत्तदे नावु लिब्रे ऑफिस राइटर न स्पोकन ट्यूटोरियल न कोनेगे तलुपिरुत्तेवे संक्षेपवागि हेळुवुदादरे राइटर हागु अवुगळ विभिन्न टूल बार गळन्नु नोडिदेवु राइटर नल्ली होस डाक्युमेंट मत्तु ईगागले इरुव डाक्युमेंट अन्नु ओपन माडुवुदु हेगे मत्तु डाक्युमेंट अन्नु सेव माडुवुदु हागु क्लोज माडुवुदु हेगेंदु तिळिदेवु ಮಾಡಬೇಕಾದ ಅಭ್ಯಾಸಗಳು ರೈಟರ್ ನಲ್ಲಿ ಹೊಸ ಡಾಕ್ಯುಮೆಂಟ್ ಓಪನ್ ಮಾಡಿ ಅದನ್ನು practice.odt ಎಂಬ ಹೆಸರಿನಲ್ಲಿ ಸೇವ್ ಮಾಡಿ this is my first assignment mb ಟೆಕ್ಸ್ಟ್ ಅನ್ನು ಬರೆದು ಫೈಲ್ ಅನ್ನು ಸೇವ್ ಮಾಡಿ ಟೆಕ್ಸ್ಟ್ ಅನ್ನು ರೇಖಾಂಕಿತ ಮಾಡಿ ಫಾಂಟ್ ಆಕೃತಿಯನ್ನು 16 ಕ್ಕೆ ಹೆಚ್ಚಿಸಿ ಫೈಲ್ ಅನ್ನು ಕ್ಲೋಸ್ ಮಾಡಿ ಕೆಳಗಿರುವ ಲಿಂಕ್ ನಲ್ಲಿರುವ ವಿಡಿಯೋವನ್ನು ನೋಡಿ ಇದು ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ ಈ ಪಾಠವನ್ನ ಆಧರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಈ ಇಮೇಲ್ ಮೂಲಕ ಸಂಪರ್ಕಿಸಿ ಈ ಪಾಠವು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಇಲ್ಲಿ ನೋಡಿ ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ವಾಸುದೇವ ಐಐಟಿ ಬಾಂಬೆ ಧನ್ಯವಾದಗಳು